ನಿಮಗೆ ತಿನ್ನೋದಕ್ಕೆ ಏನಿಷ್ಟ? ಹಾಗೆಲ್ಲ ಏನು ಇಲ್ಲ, ಎಲ್ಲ ತಿಂತೀನಿ. ಯಾಕೆ ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಅಲ್ಲ ಅದಕ್ಕೆ ಎಲ್ಲಾನೂ ತಿಂತೀನಿ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ. ಪಾಲಕ್ ಜ್ಯೂಸ್ ಕುಡಿಯಲ್ಲ, ಕ್ಯಾರೆಟ್ ಹಲ್ವಾ ಬೇಡ ಅಂತೀರಾ, ಒಂದ್ ತಿಂದ್ರೆ ಉಷ್ಣ ಮತ್ತೊಂದ್ ತಿಂದ್ರೆ ಅಲರ್ಜಿ. ಅದು ಪ್ರೆಗ್ನೆನ್ಸಿ ಟೈಮ್ ಪ್ರಾಬ್ಲಮ್ ಅಮ್ಮ, ಇಲ್ಲ ಅಂದ್ರೆ ಯಾವ ತಿಂದ್ರು ಓಕೆನೆ. ಬಟ್ ಯಾಕೆ ಕೇಳ್ತಾ ಇದೀರಾ ಅಂತ ಅರ್ಥ ಆಗಿಲ್ಲ. ಅಯ್ಯೋ ಇನ್ನೇನಕ್ಕೆ, ಅಡ್ಗೆ ಮಾಡಿ ತಿನ್ಸೋದಿಕ್ಕೆ. ನಿಜಾನ? ಹೂ ಮತ್ತೆ ನಿಮ್ಗೆ ನಿಮ್ ಹೊಟ್ಟೆಲಿರೋ ಪಾಪುಗೆ ಏನ್ ಇಷ್ಟ ಅಂತ ಹೇಳಿ, ಅದನ್ನೆಲ್ಲ ಮಾಡ್ಬರ್ಸ್ತೀನಿ ತಿನ್ನವ್ರಂತೆ. ಅಕ್ಕೆ ಏನಾಯ್ತು? ಏನು ಇಲ್ಲ ಅಮ್ಮ. ಇಲ್ಲ ಅದಕ್ಕೆ ಈಗೀಗ ಮಗು ಬಗ್ಗೆ ಮಾತಾಡಿದ್ರೆ ಸಾಕು ತುಂಬಾ ಎಮೋಷನಲ್ ಆಗ್ತೀರ. ಯಾಕದಕ್ಕೆ ಏನಾಯ್ತು ನನ್ನ ಹತ್ರ ಹೇಳ್ಕೋಬಾರ್ದಾ? ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನನ್ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಇಷ್ಟನ್ನೆಲ್ಲ ಪ್ರೀತಿ ತೋರಿಸ್ತಾ ಇರೋದ್ ನೋಡಿ ಅದೆಷ್ಟು ಅದೃಷ್ಟ ಮಾಡಿದೆ ಅಂತ ಅನಿಸ್ತು. ಹಾಗೆ ಕಣ್ಣಲ್ಲಿ ನೀರು ಬಂದಂಗಾಯ್ತು ಅಷ್ಟೇ. ಒಳ್ಳೆ ಕತೆ ನಿಮ್ದು, ಅದು ಬರೀ ನಿಮ್ ಪಾಪು ಅಲ್ಲ, ಹೆದ್ಕೊಡೋರ್ಗು ಮಾತ್ರ ನಿಮ್ ಪಾಪು, ಆಮೇಲೆ ಅದು ನಮ್ ಪಾಪು. ಸರಿ ಈಗ ನಿಮ್ಗೆ ಏನ್ ತಿನ್ಬೇಕು ಅನ್ಸ್ತಿದೆ ಅಂತ ಹೇಳಿ, ನಾನ್ ನನ್ ಕೆಲ್ಸ ಶುರು ಮಾಡ್ಕೋಬೇಕು. ಅಯ್ಯೋ ದಡ್ಡು ನೀವು, ಇವಾಗ ನನಗೇನ್ ಇಷ್ಟನೋ ಆ ಅಡ್ಗೆ ಮಾಡ್ಬೇಡಿ, ನನ್ನ ಅಣ್ಣಂದ್ರಿಗೆ ಏನ್ ಇಷ್ಟನೋ ಆ ಅಡ್ಗೆ ಮಾಡಿ. ಇಷ್ಟೇ ಅಂದ್ರು ನೀವು ನಿಮ್ ಅಣ್ಣಂದ್ರನ್ನ ಬಿಟ್ಕೊಡಲ್ಲ ಬಿಡಿ. ಹಾಗ್ ನೋಡಿದ್ರೆ ನಾನ್ ನಿಮ್ಮಿಬ್ರನ್ನು ಬಿಟ್ಕೊಡಲ್ಲ. ನೀವ್ ನಾಲ್ಕು ಜನ ಮೊದ್ಲಿನ ತರ ಆದ್ರೆ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ನಿಮ್ಗೂ ಗೊತ್ತಿಲ್ವಾ ಗಂಡಸರು ಖುಷಿ ಹೊಟ್ಟೆಯಿಂದನ ಸ್ಟಾರ್ಟ್ ಆಗತ್ತೆ ಅಂತ. ಏನು ಹೊಟ್ಟೆಯಿಂದನ? ಇದ್ಯಾವ ಲೆಕ್ಕಾಚಾರ? ಅವ್ರಿಗೆ ಇಷ್ಟ ಆಗಿರೋ ಅಡ್ಗೆ ಮಾಡಿ ಹಾಕಿದ್ರೆ ಸೋಲ್ದೆ ಇರೋ ಗಂಡಸ್ರೇ ಇಲ್ಲ. ಇದ್ ನನ್ ಎಕ್ಸ್ಪೀರಿಯನ್ಸ್ ಮಾತು. ಇವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ. ಅರ್ಥ ಆಯ್ತು ಬಿಡಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಅದ್ರ ಜೊತೆ ಇನ್ನೊಂದು ಮಾಡ್ಬೇಕು, ಅದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ. ಅದ್ ಹೇಗೆ? ಈ ಒಂದ್ ಎರಡು ದಿನದಲ್ಲಿ ಎಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡ್ಬಿಟ್ವಲ್ಲ. ಆಫ್ ಕೋರ್ಸ್ ಅದು ಏನೋ ಹೋಗೋಯ್ತು. ಹೌದು ಏನೋ ಟೆನ್ಷನ್ ಇತ್ತು, ಏನೋ ಕೆಲಸ ಮಾಡ್ತಾ ಇದ್ವಿ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಬಟ್ ಆಲ್ ಆಫ್ ಅ ಸಡನ್ ಆಫ್ಟರ್ ಸೋ ಮೆನಿ ಲಾಂಗ್ ಇಯರ್ಸ್ ನಾವಿಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋ ಹಾಗಾಯ್ತು. ಐ ನೋ, ಐ ಮೋರ್ ಓವರ್ ಆ ಗರ್ಲ್ ಫ್ರೆಂಡ್ ಎಪಿಸೋಡ್ ಕೂಡ ಸಕ್ಕತ್ತಾಗಿ ಬಂತು. ವಿ ಜಸ್ಟ್ ನೇಮ್ಡ್ ಇಟ್ ಡೌನ್. ಆಫ್ ಕೋರ್ಸ್ ನಾವು ಒಂದ್ ರೇಂಜ್ಗೆ ಇಲ್ಲೂ ಟಾರ್ಗೆಟ್ ಅಚೀವ್ ಮಾಡಿದ್ವಿ. My dear brothers, sorry to disturb you, but ನಿಮ್ ಇಬ್ಬರಿಗು ಒಂದ್ ಗುಡ್ ನ್ಯೂಸ್ ಇದೆ. ಆಕ್ಚುಲಿ ಸ್ಪೆಷಲ್ ನ್ಯೂಸ್ ಇದೆ. ಹೌದಾ? ಏನದು? ಅಮ್ಮು ಮತ್ತೆ ಪಾರು ಸೇರ್ಕೊಂಡು ವೆರೈಟಿ ವೆರೈಟಿ ಅಡಿಗೆ ಮಾಡ್ತಾ ಇದಾರೆ. ಏನೇನ್ ವೆರೈಟಿ? ಎಷ್ಟು ಜಾಸ್ತಿ ಐಟಮ್ಸ್ ಇದೆ ಅಂತಂದ್ರೆ ನನಗೆ ನೆನಪೇ ಆಗ್ತಾ ಇಲ್ಲ ಕಂಡ್ರು. ಆದ್ರೆ ಅದನ್ನ ನೀವೇ ನೋಡ್ಬೇಕು ಆಯ್ತಾ? ಸೂಪರ್ ಆಗಿದೆ ನಿಜವಾಗ್ಲು. ಅಯ್ಯೋ ನಾನ್ ಯಾಕೆ ಸುಳ್ಳು ಇಲ್ಲಿ ಅಣ್ಣ, ನಿಜವಾಗ್ಲು ನೀವಿಬ್ರು ಕಿಚನ್ ಹೋದ್ರೆ ಕಳ್ದೇ ಹೋಗ್ತೀರಾ. ಅವ್ರ ಕೈಯಲ್ಲಿ ಏನೋ ಒಂಥರ ಜಾದು ಇದೆ, ಆ ಅರೋಮಾದಿಂದ ನನಗೆ ಹುಚ್ಚಿದ್ದಂಗಾಯ್ತು. ಆ ಖುಷಿನ ನಿಮ್ಮಿಬ್ರತನ ಹಂಚ್ಕೊಳ್ಳೋಣ ಅಂತ ಬಂದೆ.
ಬೇಕಾದ್ರೆ ಕೇಳಿ. ಥ್ಯಾಂಕ್ ಯು, ನಾನು ದೋಸ್ತ ಇರ್ತೀವಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ. ಸರಿ ಬಾಗಣಿ ಹೋಗೋಣ. ದೋಸ್ತ ಇಲ್ಲ, ನಮ್ ಬರ್ಡೇಗೆ ಇನ್ನೊಂದ್ 2 ಅವರ್ ಇರ್ಬೋದು, ಯಾರು ನೆನ್ಸ್ಕೊಂಡು ವಿಶ್ ಮಾಡ್ಬೋದಲ್ವಾ? ಹೌದು, ಯಾರು ಮರ್ತು ಹೋಗ್ತಾರೆ, ಯಾರು ನೆನ್ಪಿಟ್ಕೊಂಡಿರ್ತಾರೆ ಅಂತ ನೋಡೋಣ. ಓಕೆ ಓಕೆ, ಬಟ್ ಇನ್ನೂ 2 ಅವರ್ ನಂಗೆ ಬರ್ತಾ ಇಲ್ಲ. ನಂಗೂ ಬರ್ತಾ ಇಲ್ಲ. ಏನ್ ಮಾಡೋದು? ಏನ್ ಮಾಡೋಣ? ಅಭಿರಾಜನ್ ಗೊತ್ತಾದ್ರೆ ಅಷ್ಟೇ, ಬಾ ರೋನು ಸಾಯಿಸ್ಬಿಡ್ತಾರೆ. ದೋಸ್ತ ಗಂಟೆ 12 ಆದ್ರೂ ಯಾರ್ದು ಸದ್ದು ಇಲ್ಲ, ಸಮಾಚಾರ ಇಲ್ಲ, ಎಲ್ಲ ಮರ್ತೋಗಿದಾರೆ ಅನ್ಸುತ್ತೆ. ನಾವ್ ಮತ್ತೆ ಮಲ್ಕೊಳದ್ ಬಿಟ್ರು. ಗೆಳೆಯ, ನಮ್ ಬರ್ತಡೆ ನ ನಮ್ ಬ್ರದರ್ಸ್ ಅಷ್ಟು ಈಸಿಯಾಗಿ ಮರೆಯಕ್ ಸಾಧ್ಯ ಇಲ್ಲ. ತಾಳಿದವನು ಬಾಳಿಯನು, ಹೋಪ್ಸ್ ಕಳ್ಕೊಳದ್ ಬೇಡ. ವಾ, ಒಳ್ಳೆ ಟೈಮ್ಗೆ ಹೋಪ್ಸ್ ಹೊರಟೋಯ್ತು. ಗೆಳೆಯ, ಹೋಪ್ಸ್ ಹೋಗ್ಲಿಲ್ಲ, ಪವರ್ ಹೋಗಿದೆ. Thank you so much. Yes. Make a wish. Blow the candles. And hey, va, let's not lose hopes anta. Nannu one wish ide. La 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 la. Happy birthday to my lovely idiot brother. ನಾನೇ ನನ್ ಕೈಯಾರೆ ನನ್ನ ಮುದ್ದು ಅಣ್ಣನಿಗೋಸ್ಕರ ಕೇಸರಿ ಬಾತ್ ಕ್ಲಿಕ್ ಮಾಡಿದ್ವಿ. ಕಟ್ ಮಾಡ್ತೀರಾ ಅಲ್ವಾ? ಇಲ್ಲ. ವಿಕ್ಕಿ ಅಣ್ಣ, ಶೋರ್ ಕಟ್ ಮಾಡ್ತೀವಿ. ನಂದು ಚಾಮುಂಡಿ ನಿನ್ಗಿಲ್ದಿರದ ಚಾಮುಂಡಿಗೆ. ಯಾಕೆ ಸುಮ್ನೆ ಲೇಟ್ ಮಾಡ್ತಾ ಇದ್ದೀರಾ? ಬೇಗ ಶಾಸ್ತ್ರ ಮುಗಿಸ್ಬಿಟ್ಟು ಹೊರಡೋಣ ಅಲ್ವಾ? ಓಹೋ, ಈ ಅಮ್ಮ ಡ್ರಾಮಾ ಮಾಡಕ್ ಬಂದಿಲ್ಲ. ಡ್ರಾಮಾ ಮಾಡ್ತಾ ಮಾಡ್ತಾನೆ ನಿಜವಾಗ್ಲೂ ಬಾಸ್ ಮತ್ತೆ ಬೇಡಮ್ನ ದೂರ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಭಾವಿ, ಈಗೇನ್ ಮಾಡೋದು? ನಂಗೂ ಗೊತ್ತಾಗ್ತಾ ಇಲ್ಲ ವೇದಾಂತ್, ಇಟ್ರೆ ತಪ್ಪಾಗುತ್ತೆ. ನಾನು
ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ತಪ್ಪಾದ್ರೆ ಅದು ಚೆನ್ನಾಗಿರೋದಿಲ್ಲ. ನನಗೆ ಶಾಸ್ತ್ರ ಮಾಡದಿರೋದೇ ಒಳ್ಳೇದು ಅನ್ಸುತ್ತೆ. ನೋಡಿ, ತಡ ಮಾಡಬೇಡಿ, ಬೇಗ ಶಾಸ್ತ್ರಗಳನ್ನು ಮುಗಿಸ್ಕೊಳ್ಳಿ. ಬೇರೆ ಭಕ್ತಾದಿಗಳಿದ್ದಾರೆ, ಅವರಿಗೆಲ್ಲ ತೊಂದರೆ ಆಗತ್ತೆ. ಪಾರ್ವತಿ ಬೇಗ ಒಂದಾಗಿ ಮದುವೆ ಆಗ್ಲಿ ಅಂತ ನಾನ್ ಅಂದ್ಕೊಂಡ್ರೆ ಇಲ್ಲಿ ಬೇರೇನೋ ಡ್ರಾಮಾ ಆಗ್ತಿದ್ಯಲ್ಲ. ಇಲ್ಲ ಇಲ್ಲ, ಇದು ಮತ್ತೆ ಮುಂದುವರಿಬಾರ್ದು. ಮಾಮಗ್ ಮಾತ್ರ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡಲ್ಲ. ಆದಿತ್ಯ ಹೇಳಿದ್ನ ಒಪ್ಕೊಂಡು ತಪ್ಪು ಕೆಲಸ ಮಾಡಿದೆ ಅಂತ ಅನ್ಸ್ತಾ ಇದೆ. ಹೇಗಾದ್ರೂ ಮಾಡಿ ಏನಾದ್ರೂ ಸುಳ್ಳು ಹೇಳಿ ಇವತ್ತೇ ಇಲ್ಲಿಂದ ಹೋಗ್ಬೇಕು. ಎಂತ ಸಿಚುವೇಶನ್ ಬಂದ್ಬಿಡ್ತು ನನಗೆ. ನಾನು ಇಷ್ಟಪಟ್ಟಿರೋ ವೇದಿಕೆ ಕುಂಕುಮ ಇಡಸ್ಕೋಬೇಕಾಗಿರೋಳು ಆದಿತ್ಯನ್ ಕೈಯಿಂದ ಇಡಸ್ಕೊಳ್ಳೋ ಹಾಗಾಗ್ತಿದ್ಯಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ನನ್ ವೇದ ಕೈನ ಇಡಸ್ಕೊಬೇಕು. ಇನ್ನ ಆಗಲ್ಲ, ನಾವೇ ಹುರ್ರ ಒಂದು ಮಾಡಬೇಕು. ಕಮಾನ್, ಮುದ ಮನ ಶುಭ ಸುಮನ ಲಗಿ ಬಸು ಸುತ ಸಹಿತ ಕಾಮಂ ವಿರಹ ರಹಿತ ಭಾವಂ ಆನಂದ ಭೋಗಂ ಆಜೀವ ಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾ ಪ್ರಸಿದ್ಧಿಂ. ಭಗವಂತ, ನಮ್ಮ ಟೈಮಿಂಗು ಪರ್ಫೆಕ್ಟು ಅಂದ್ಕೊಂಡ್ರೆ ನೀನು ಪ್ಲಸೆಂಟು, ಅದಕ್ಕಿಂತ ಪರ್ಫೆಕ್ಟು. ಲವ್ ಯು ದೇವ್ರೆ. ಆಲೋಚನೆ ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆ ಆಕರ್ಷಣೆ ಎಲ್ಲ ಸಾರಿ, ಐ ಆಮ್ ರಿಯಲಿ ಸಾರಿ. ನಾನು ಸ್ವಲ್ಪ ರೂಢ ನಿನ್ನ ಹತ್ರ ಬಿಹೇವ್ ಮಾಡ್ದೆ. ಹಲೋ, ನಿನ್ ಪುರಾಣ ಎಲ್ಲ ನನಗ್ ಯಾಕೆ ಹೇಳ್ತಿದ್ಯಾ? ನಿನಗೂ ನನಗೂ ಏನ್ ಸಂಬಂಧ? ನೀನ್ ನನ್ ಹುಡ್ಗ ಅಂತ ಹೇಳ್ಕೋಬೇಡ. ಆಹಾರತೆ ನೀನು ಉಳಿಸ್ಕೊಂಡಿಲ್ಲ, ಹೋಗು. ಆನನೇನೆ ನಿನ್ ಚೆನ್ನಾಗ್ ಕಾಣಿಸ್ತಾಳಲ್ವ, ಅವಳಿಂದನೆ ಅವಳು ಸೆರ್ಗಿಟ್ಕೊಂಡು ಕುಣಿ ಹೋಗು. ಯಾವಳ್ ಬೇಡ ಅಂತಾಳೆ? ಅಜ್ಜಾ ಪ್ಲೀಸ್, ಅದ್ ನಿಜ ಅಲ್ಲ, ಡ್ರಾಮಾ ಅಷ್ಟೇ. ನನ್ ಮಾತು ನಂಬು. ಏತ್ತಾಯ ಕೈನ. ಯಾವಳಿಗೆ ಹೇಳ್ತಿದ್ಯಾ? ಅಲ್ಲ, ಯಾವಳು ಕೇಳಿಸ್ಕೊಳ್ತಾಳೆ ಅಂತ ಹೇಳ್ತಿದ್ಯಾ? ನಿನ್ ಮನ್ಸಲ್ಲಿ ಯಾವಾಗ್ಲೂ ಕಲ್ಬೆರಕೆ ಐಡಿಯಾನೇ ಬರೋದು. ಲಗಾಮೆ ಇಲ್ಲ ಅಂದ್ಮೇಲೆ ಅದ್ ಯಾವ ಸಿಮ್ ಇಲ್ಲ ಅವ್ವಯ್ಯ. ಲೈಫ್ ಅಲ್ಲಿ ಒಂದೇ ಸತಿ ಕಮಿಟ್ ಆಗ್ಬೇಕು. ಹಾರ್ಟ್ ಅನ್ನೋದು ತುಂಬಾ ರಿಸ್ಟ್ರಿಕ್ಟೆಡ್ ಏರಿಯಾ. ಒಳಗ್ ಎಂಟರ್ ಆಗೋದಕ್ಕೆ ಒತ್ತಾಡಿ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಕಣ್ಕೊಂಡವರೆಲ್ಲ ಈಸಿಯಾಗಿ ಒಳಗ್ ಹೋಗ್ ಬರೋ ತರ ಆಗ್ಬಾರ್ದು. ನಾನ್ ಇನ್ನ ನನ್ನ ಹಾರ್ಟ್ ಅಲ್ಲಿ ಕೂಡ ಹಾಕಿ ಸೀಲ್ ಡೌನ್ ಮಾಡಿದೀನಿ. ಆದ್ರೆ ನೀನು ಗುಂಪಲ್ ಜನ ಬಂದು ಮುಗಿ ಬಿದ್ದು ನೂಕ್ ನೂಗ್ಲಾಗುವ ಎಣ್ಣೆ ಅಂಗಡಿ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು.
ರಿಯಲಿ ಸಾರಿ ಮೌಲ್ಯ. ನನಗೆ ಗೊತ್ತಿಲ್ಲದೆ ಒಂದು ಮಿಸ್ಟೇಕ್ ಆಗೋಗಿದೆ. ನಾನು ಅದನ್ನ ಇಂಟೆನ್ಷನಲಿ ಮಾಡಿಲ್ಲ. ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಅದನ್ನ ಕ್ಷಮಿಸ್ಬಿಡು. ಬಿಡು ಕಾಯ್ನ, ಕಂಡಿದ್ದೀನಿ. ಇನ್ನೊಂದು ಸಲ ಮುಟ್ಟಿದ್ರೆ ಕೈ ಕತ್ತರಿಸ್ಬಿಡ್ತೀನಿ. ಈ ಹುಡುಗಿ ಲೂಸು, ಪಿತ್ತ ನೆತ್ತಿಗೇರುತ್ತೆ ಅಂತ ಗೊತ್ತಿದ್ದು ನನ್ ಕಣ್ಣ ಎದ್ರೆ ಡಂಗಾಣಿ ಆಟ ಆಡ್ತೀಯ. ನಿನ್ ಪ್ರೀತಿ ಯಾವ ಲೆವೆಲ್ದು ಅಂತ ತೋರಿಸ್ಬಿಟ್ಟಿಯಲ್ಲ, ಇಷ್ಟೇ ಅಲ್ವಾ ನೀನನ್ನ ಪ್ರೀತಿ ಮಾಡೋದು? ನಾನೇನೋ ಕೋಪದಲ್ಲಿ ಚಾಲೆಂಜ್ ಮಾಡಿದ ತಕ್ಷಣ ಬೇರೆ ಹುಡುಗಿನ ನೋಡ್ಕೊಂಡ್ಬಿಡ್ತೀಯ ಅಲ್ವಾ? ಹೆಂಗಯ್ಯ ಮನ್ಸ್ ಬರುತ್ತೆ, ನೀನ್ ಸಿಗಕ್ಕೂ ಮುಂಚೆ ನನ್ ಯಾವ ಹುಡುಗನೂ ಎಂಟರ್ಟೈನ್ ಮಾಡಿಲ್ಲ. ಇನ್ ನೀನ್ ಸಿಕ್ಕದ್ಮೇಲಂತೂ ಕೇಳದೇ ಬೇಡ. ಮೊಬೈಲ್ ಅಲ್ಲಿ, ಟಿವಿ ಅಲ್ಲಿ, ಮ್ಯಾಗಝಿನ್ ಅಲ್ಲಿ ಯಾವ ಹುಡುಗನು ಕಣ್ಣೆದ್ ಕೂಡ ನೋಡಿಲ್ಲ ಗೊತ್ತಾ? ಆದ್ರೆ ನೀನು ಕಾಫಿ ಕುಡಿಸ್ತೀಯ, ಕೈ ಹಿಡ್ಕೋತೀಯ, ಬಿಟ್ರೆ ಮುತ್ತು ಕೊಟ್ಬಿಡ್ತಿದ್ಯೇನೋ ಅಲ್ವಾ? ಹೌದು, ನಾವ್ ಹುಡ್ಗಿರೋ ಹೆವಿ ಪೊಸೆಸಿವ್. ನಮ್ ಹುಡ್ಗ ಬೇರೆ ಹುಡ್ಗಿರ ಜೊತೆ ಕೈ ಹಿಡ್ಕೊಂಡು ಕ್ಲೋಸ್ ಆಗಿರೋದನ್ನ ನೋಡಕ್ಕಾಗಲ್ಲ, ಸಹಿಸ್ಕೊಳೋದಿಕ್ಕಾಗಲ್ಲ. ಆ ಸತ್ಯ ಇಡೀ ಜಗಕ್ಕೆ ಗೊತ್ತಿದೆ. ಆ ವೀಕ್ನೆಸ್ ನ ಇಟ್ಕೊಂಡು ನೀವು ನಮಗೆ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ಬೇಕಾಗಿಲ್ಲ. ಸುಮ್ನೆ ಬಾಯಿ ಮಾತಲ್ಲಿ ಇನ್ನೊಬ್ಳು ಬಗ್ಗೆ ಹೊಗಳಿದ್ರು ಸಾಕು, ಟಾಪ್ ಟು ಬಾಟಮ್ ಮುರ್ಕೊಂಡ್ಬಿಡ್ತೀವಿ. ಆದ್ರೆ ನೀವು ಸಿಕ್ಕಿದ ಚಾನ್ಸ್ ಅಂತ ಇನ್ನೊಬ್ಳನ್ನ ಬೇರೆ ಕಟ್ಕೊಂಡ್ಬಂದ್ಬಿಟ್ರಿ ಅಲ್ವಾ? ಏನು ತೆಗೆಯಲ್ವಾ? ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಕೈ ಎತ್ತು. ಇಲ್ಲ ಅಂದ್ರೆ ಏನಾದ್ರೂ ಮಾಡ್ಕೊ. ನಿಮ್ ಭಾಷೆನೇ ಹೇಳ್ಬೇಕು ಅಂದ್ರೆ ನಮ್ದು ಒಂಥರ ಕಸ್ತೂರಿ ನಿವಾಸ ವಂಶ. ಒಂದು ಸಲ ಕೈ ಹಿಡ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಾಟಕನೂ ನೆಟ್ಟಿ ಮಾಡೋದಕ್ ಬರಲ್ಲಲ್ವಾ ನಿನಗೆ? ಹಿರಿಯರ್ದು ಕೈ ಇಟ್ಕೊಂಡಿದ್ರು, ಟಿಶ್ಯೂ ಪೇಪರ್ ಯೂಸ್ ಮಾಡಿ ಇಟ್ಕೊಂಡಿದ್ದೆ. ಯಾಕೆ ಗೊತ್ತಾ? ಎಲ್ಲವನ್ನೂ ಬಾಯ್ಬಿಟ್ಟು ಹೇಳೋದಕ್ಕಾಗಲ್ಲ. ಕೆಲವೊಂದು ಭಾವಕ್ಕೆ ಭಾಷೆ ಸಹಕಾರ ಕೊಡೋದಿಲ್ಲ. ಅಂತ ಟೈಮಲ್ಲಿ ಮೌನನೇ ಮಾತಾಡೋದು. ಮನ್ಸನ್ನ ತಿಳಿ ಮಾಡ್ಕೊ. ಹಾರ್ಟ್ ಎಲ್ಲ ಬಂದು ಸೈಲೆನ್ಸ್ ಹೊಟ್ಟುತ್ತೆ. ಆಗ ನಿನಗೆ ನನ್ನ ಮೌನದ ಮಾತು ತುಂಬಾ ಕ್ಲಿಯರ್ ಆಗಿ ಕೇಳಿಸುತ್ತೆ. ದಯವಿಟ್ಟು ನನ್ನ ಕೊರಳಲ್ಲಿ ತಾಳಿ ಇದೆ ಅನ್ನೋ ವಿಷಯ ಯಜಮಾನ್ ಹತ್ರ ಹೇಳ್ಬೇಡಿ. ಯಾಕಪ್ಪ ಅವ್ರದ್ರಲ್ಲಿ ಹೆದರ್ಕೊಳ್ಳೋಂತದ್ದೇನಿದೆ? ಅದೇನ ತಾನ ನಿನ್ ತಾಳಿ ಕಟ್ಟಿರೋದು? ಈ ವಿಷಯ ನಮ್ಮಿಂದ ಯಾಕೆ ಮುಚ್ಚಿಡ್ಬೇಕಿತ್ತು? ನಮಗೆ ಹೇಳಿದ್ರೆ ನಾವು ಬಂದ ಅಕ್ಷತ ಯಾಕೆ ವಿಶ್ ಮಾಡ್ತಿರ್ಲಿಲ್ವಾ? ನನ್ ಕೊರಳಲ್ಲಿ ತಾಳಿ ಇರೋ ವಿಷಯ ಯಜಮಾನ್ರಿ ಗೊತ್ತಿಲ್ಲ. ಯಾರು ಏನ್ ಹೇಳ್ತಿದ್ಯ ಸ್ವಲ್ಪ ಅರ್ಥ ಆಗೋಗಿ ಹೇಳು. ಹಾಗಾದ್ರೆ ಈ ತಾಳಿ ಕಟ್ಟಿರೋದು ಯಾರು? ಇಷ್ಟಪಡ್ತಿರೋ ನಿಮ್ ಯಜಮಾನ್ರ ತಾನೇ ತಾಳಿ ಕಟ್ಟಿರೋದು? ಹೌದು, ಆದ್ರೆ ಅವ್ರ ನಿಜವಾಗ್ಲು ಕಟ್ಟಿದ್ದಲ್ಲ. ಅಂದ್ರೆ ಒಂದ್ಸಲ ಅವ್ರ ಕಂಪ್ನಿಗೆ ಸಂಬಂಧಪಟ್ಟ ಶೂಟಿಂಗ್ ಅಲ್ಲಿ ನಾನು ಅವರು ಇಬ್ರು ಗಂಡ ಹೆಂಡತಿ ತರ ನಟಿಸಿದ್ವಿ. ಅವಾಗ ಅವ್ರು ನನ್ಗೆ ತಾಳಿ ಕಟ್ಟಿದ್ದು.
ಶೂಟಿಂಗ್ ಮುಗಿದ್ಮೇಲೂ ಈ ತಾಳಿನ ನಾನು ಕೊರಳೆಲ್ಲ ಇಟ್ಕೊಂಡಿದ್ದೆ. ಸುಮಾರು ದಿನ ಈ ತಾಳಿ ನನ್ನ ಕೊರಳಲ್ಲೇ ಇತ್ತು. ಈ ತಾಳಿನ ತೆಗಿಬೇಕು ಅನ್ಕೊಂಡಾಗ್ಲೆಲ್ಲ ನಮ್ಮ ಯಜಮಾನ್ರಿಗೆ ಏನಾದ್ರೂ ಒಂದು ಅನಾಹುತ ಆಗ್ತಿತ್ತು. ಅದಕ್ಕೆ ಈ ತಾಳಿನ ತೆಗಿಯೋದು ಬೇಡ ಅಂತ ನಿರ್ಧಾರ ಮಾಡಿದೆ. ಒಂದಿನ ಅನುಷ್ಕಾ ಮತ್ತೆ ದಾಮಿನಿ ಮೇಡಮ್ ಇಬ್ರು ನನ್ನ ಕೊರಳಲ್ಲಿದ್ದ ತಾಳಿನ ನೋಡಿದ್ರು. ಈ ವಿಷಯನ ಯಜಮಾನ್ರಿಗೂ ಹೇಳಿದ್ರು. ಆದ್ರೆ ಯಜಮಾನ್ರು ಅವ್ರ ಮಾತನ್ನ ನಂಬಲಿಲ್ಲ. ಪಾರ್ವತಿ ಯಾವತ್ತೂ ನಂಬಿಕೆ ದ್ರೋಹ ಮಾಡಲ್ಲ ಅಂತ ಹೇಳಿದ್ರು. ಈ ತಾಳಿ ಇನ್ನೂ ನನ್ನ ಕೊರಳಲ್ಲೇ ಇದೆ ಅನ್ನೋ ವಿಷಯ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ನಾನು ನಂಬಿಕೆ ದ್ರೋಹ ಮಾಡಿದೆ ಅಂತ ನನ್ನಿಂದ ಎಲ್ಲಿ ದೂರ ಆಗೋಗ್ತಾರೇನೋ ಅನ್ನೋ ಭಯ ನನ್ನ ಕಾಡ್ತಾ ಇದೆ. ಯಾಕೆ ಅಂದ್ರೆ ಅವರು ತುಂಬಾ ಸೂಕ್ಷ್ಮ ಸ್ವಭಾವದವರು. ಇಂಥ ಸೂಕ್ಷ್ಮವಾದ ವಿಷಯನ ಗಂಭೀರವಾಗಿ ತಗೋತಾರೆ. ಅದಕ್ಕೆ ನಿಮ್ಮನ್ನ ಹೇಳಬೇಡಿ ಅಂತ ತಡೆದಿತ್ತು. ನಿನ್ ಕತೆ ಕೇಳಿದ್ರೆ ಸೀತೆ ಶಬರಿಯವ್ರ ನೆನಪಾಗ್ತಾರೆ. ಬಟ್ಟೆ ಬದಲಾಯಿಸೋ ಹಾಗೆ ತಾಳಿನ ಬದಲಾಯಿಸೋ ಹೆಂಗಸರಿರೋ ಈ ಕಾಲದಲ್ಲೂ ಯಾವುದೋ ಶೂಟಿಂಗ್ ಅಲ್ಲಿ ಕಟ್ಟಿರೋ ತಾಳಿನ ನಿನ್ ನಿಜವಾದ ತಾಳಿ ಅನ್ಕೊಂಡು ನಿಮ್ಮ ಯಜಮಾನ್ರ ಕ್ಷೇಮಕ್ಕೋಸ್ಕರ ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ಯಲ್ಲ, ನಿನ್ ನಿಜವಾಗ್ಲೂ ಗ್ರೇಟ್ ಪಾರು. ಅದಕ್ಕೆ ಅನ್ಸುತ್ತೆ ಹೆಣ್ಣನ್ನ ಸಹನೆಯ ತೇರು ಅನ್ನೋದು. ಈ ವಿಚಾರದಲ್ಲಿ ಮನಸ್ಸನ್ನ ಭಾರ ಮಾಡ್ಬಿಟ್ಟೆ ಬಾರು. ಈಗಿನ ಕಾಲದ ಅದೆಷ್ಟೋ ಹುಡುಗಿರ ಮಧ್ಯೆ ನೀನ್ ಎಲ್ಲೋ ಇದೆಯಾ ಪಾರ್ವತಿ? ಅಲ್ಲ ಪಾರು, ಇನ್ನು ಎಷ್ಟ್ ದಿನ ಅಂತ ಈ ವಿಷಯನ ಮುಚ್ಚಿಡ್ತೀಯ? ಗೊತ್ತಿಲ್ಲ, ಮುಂದೆ ಯಜಮಾನ್ರು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ಈ ತಾಳಿನ ನನ್ನ ಕೊರಳಿಂದ ತೆಗಿತೀನಿ. ಅಲ್ಲಿವರೆಗೂ ದಯವಿಟ್ಟು ಈ ವಿಷಯ ನಿಮ್ಮಲ್ಲೇ ಇರ್ಲಿ. ಯಾರು ಇದಕ್ಕೆ ಯಾಕೆ ಕೈ ಮುಗಿತ್ಯಾ? ಆಯ್ತು, ನೀನೇ ಈ ವಿಷಯ ಹೇಳೋವರೆಗೂ ನಾವ್ಯಾರು ಈ ವಿಷಯನ ತೆಗೆಯಲ್ಲ, ಆಯ್ತಾ? ಪ್ರೀತು, ಪ್ರೀತು, ಪ್ರೀತ್ ಇಲ್ಲಿದ್ಯಾ? ನೋ ಪ್ರೀತು, ಮನೇಲಿ ಅಷ್ಟು ದೊಡ್ಡ ಅನಾಹುತ ಆಗಿದೆ, ನೀನ್ ಇದ್ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ನಿಂತಿದ್ಯಾ? ಏನ ಚಿಕ್ಕಮ್ಮ, ಏನಾಯ್ತಾ? ನಮ್ಮ ಆದಿತ್ಯ ಮನೇಲಿ ಎಲ್ಲೂ ಕಾಣಿಸ್ತಿಲ್ಲಪ್ಪ. ಜಾಗಿಂಗ್ ಹೋಗಿರ್ಬೇಕು. ಶೋ ಮನೇಲೆ ಇದೆ. ಹೌದಾ? ಇಲ್ಲೇ ಎಲ್ಲ ಹೋಗಿರ್ಬೇಕು. ಇರ್ಲಿ, ಬರ್ತೇನೆ ಬಿಡಿ ಚಿಕ್ಕಮ್ಮ. ಏನೋ ಪ್ರೀತು, ನಮ್ಮ ಅರಸನ ಕೋಟೆ ಮೊದಲನೇ ರತ್ನ ಕಣೋನು ಕಾಣಿಸ್ತಿಲ್ಲ ಅಂದ್ರೆ ಇಷ್ಟು ಈಸಿಯಾಗಿ ತಗೋತಿದ್ಯಾ ನೀನು? ನಾನೇನ್ ಮಾಡ್ಲಿ ಚಿಕ್ಕಮ್ಮ, ಬ್ರೋ ಏನ್ ಚಿಕ್ಕ ಹುಡುಗನ ಮನೆ ತಪ್ಪಿಸ್ಕೊಂಡು ಹೋಗಕ್ಕೆ ಇಲ್ಲೇ ಎಲ್ಲ ಹೋಗಿರ್ತಾನೆ, ಬರ್ತಾನೆ ಬಿಡಿ. ಬ್ರೋ ಆಚೆ ಹೋಗಿರೋದಕ್ಕೆ ನೀನಕ್ ಸೀರಿಯಸ್ ಆಗ್ತಿದ್ದೀರಾ? ಅವನ್ ಒಬ್ನೇ ಹೋಗಿದ್ರೆ ನಾನ್ ಇಷ್ಟೊಂದು ಸೀರಿಯಸ್ ಆಗ್ತಾ ಇರ್ಲಿಲ್ಲ. ಪಾರ್ವತಿನೂ ಕಾಣಿಸ್ತಾ ಇಲ್ಲ. ಆಯ್ತಾ, ನಿನಗೂ ಶಾಕ್ ಆಯ್ತಾ? ನನಗೂ ಹಿಂಗೆ ಶಾಕ್ ಆಯ್ತು ಕಣೋ ಪ್ರೀತು. ಬೆಳಗ್ ಬೆಳಗಿನ ಬಚಾವನ್ ಕರ್ಕೊಂಡು ಎಲ್ಗೋದೆ ಬ್ರೋ ನೀನು? ನಾನು ಕೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಒಂದ್ ಮಾತು ಹೇಳ್ದೆ ಕೇಳ್ದೆ ಏಕಾಏಕಿ ಹೀಗ್ ಕರ್ಕೊಂಡ್ ಬಂದ್ರಲ್ಲ, ನೋಡ್ದವ್ರು ಏನ್ ತಿಳ್ಕೊಳ್ಳಲ್ಲ ಹೇಳಿ? ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ಒಂದ್ ವೇಳೆ ನಾವಿಬ್ರು ಕಾರಲ್ಲಿ ಬಂದಿದ್ದು ದಾಮಿನಿ ಮೇಡಮ್ಗೆ ಏನಾದ್ರು ಗೊತ್ತಾದ್ರೆ ಏನಾಗಲ್ಲ ಹೇಳಿ? ಅಯ್ಯೋ, ನಿಮ್ದೊಳ್ಳೆ ಕತೆ ಆಯ್ತಲ್ಲ,
ಯಾಕೆ ಹಿಂಗ್ ಮೌನವಾಗಿದ್ದೀರಾ? ಏನಾದ್ರೂ ಮೌನ ವ್ರತ ಆಚರಿಸ್ತಾ ಇದ್ದೀರಾ? ಸರಿ ಬಿಡಿ, ನನ್ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ, ನಾ ಹೋಗ್ತೀನಿ. ಬಾರು. ನಮ್ ಸುತ್ತ ಎಷ್ಟೇ ಜನ ಇದ್ರು, ನಾವ್ ಇಷ್ಟಪಡೋರ್ ಜೊತೆ ಸಮಯ ಕಳೆಯೋದು ಎಷ್ಟು ಚಂದ. ನಾನು ನಮ್ಮ ಯಜಮಾನ್ರು ಒಂದು ದಿನ ಇಡೀ ಒಟ್ಟಿಗೆ ಸಮಯ ಕಳೆಯೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆ ನೆನಪನ್ನ ನಾನು ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೋತಾ ಇದ್ದೆ. ನಮ್ ಸುತ್ತ ಎಷ್ಟೇ ಜನ ಇದ್ರು, ನಮಗ್ ಇಷ್ಟ ಆದವ್ರ ಜೊತೆ ಸಮಯ ಕಳೆಯೋದೇ ಚಂದ. ನಾನು ನಮ್ಮ ಯಜಮಾನ್ರು ಒಂದ್ ಇಡೀ ದಿನ ಒಟ್ಟಿಗೆ ಸಮಯ ಕಳೆಯೋ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆ ನೆನಪನ್ನ ನನ್ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೊತಿದ್ದೆ. ಇಷ್ಟೆಲ್ಲ ಆಸೆನ ಮನ್ಸಲ್ಲಿ ಇಟ್ಕೊಂಡು ನನಗೆ ಹೇಳ್ದೆ ಕೊರಗಿದ್ರೆ ನನಗೆ ಹೇಗ್ ಗೊತ್ತಾಗ್ಬೇಕು ಪಾರು? ನಿನ್ನ ಆಸೆ ಈಡೇರಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಒಂದೇ ಒಂದ್ ಮಾತು ಹೇಳಿದ್ರೆ ನಾನು ಇಲ್ಲ ಅಂತಿದ್ನ? ಯಾಕೆ? ನಾನು ನಿನ್ಗೆ ಅಷ್ಟು ಅಧಿಕಾರ ಕೊಟ್ಟಿಲ್ಲ. ಅದಕ್ಕೆ ಒಂದು ಮಾತಾಡದೆ ನಿನ್ನ ಕರ್ಕೊಂಬಂದೆ. ನನಗೆ ಬೇಜಾರಾಗಿದ್ರೆ ಐ ಎಮ್ ಸಾರಿ. ಯಜಮಾನ್ರೆ, ನೀವು ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತೆ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನಿಜವಾಗ್ಲು ನಾನು ನಿಮಗೆ ಜೀವನ ಪೂರ್ತಿ ಋಣಿಯಾಗಿರ್ಬೇಕು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಯಜಮಾನ್ರೆ? ನಾನು ಯಾವತ್ತಿದ್ರು ನಿಮ್ಮೊಳೆ ನೀವಿಲ್ದೆ ನಾನಿಲ್ಲ. ನೀವು ಮಾತಾಡಿದ್ದನ್ನೆಲ್ಲ ಕೇಳ್ತಿದ್ರೆ ನಾನು ಎಲ್ಲಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಕಾಡ್ತಿದೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಅಷ್ಟಕ್ಕೂ ನೀವು ಯಾವತ್ತಿದ್ರು ನನಗಿಂತ ಮೇಲಿರಬೇಕು, ಕೆಳಗಿರಬಾರ್ದು. ಹಾಗ ಮಾಡೋದ್ರಿಂದ ನನಗೂ ನಿಮಗೂ ಏನ್ ವ್ಯತ್ಯಾಸ ಇರುತ್ತೆ? ಗಂಡು ಹೆಣ್ಣಲ್ಲಿ ಯಾವ ಭೇದ ಭಾವನೂ ಇರಬಾರ್ದು ಪಾರು. ಆಕ್ಚುಲಿ ಗಂಡಿಗಿಂತ ಹೆಣ್ಣೇ ಶ್ರೇಷ್ಠ. ಯಾಕೆ ಗೊತ್ತಾ? ಯಾಕೆ? ಹೆಣ್ಣು ತನ್ನ ಮನೆಯವ್ರನ್ನ ಬಿಟ್ಟು ಗಂಡ ಅನ್ನೋ ಹೊಸ ಪರಿಚಿತನ ಮನೆಗೆ ಬರೋ ತ್ಯಾಗಮಯ. ಅತ್ತೆ ಮಾವನ್ನ ಅಪ್ಪ ಅಮ್ಮನಷ್ಟೇ ಗೌರವ ಪ್ರೀತಿಯಿಂದ ನೋಡ್ಕೊಳ್ಳೋ ದೊಡ್ಡ ಜವಾಬ್ದಾರಿ ಆಕೆ ಮೇಲಿರುತ್ತೆ. ಅದಕ್ಕೆ ಹೇಳೋದು ಹೆಣ್ಣು ಸಂಸಾರದ ಕಣ್ಣು ಅಂತ. ಹೆರಿಗೆ ಸಮಯದಲ್ಲಿ ಸಾವು ನೋವಿನ ಮಧ್ಯೆ ಮಗುನ ಹೆತ್ತು ತಾನ್ ತಾಯಿಯಾಗಿ ತನ್ನ ಗಂಡಂಗೆ ತಂದೆಯಾಗೋ ಅಭೂತಪೂರ್ವವಾದ ಅವಕಾಶ ಒದಗಿಸೋ ದೇವತೆ. ಮನೆ ಮಕ್ಕಳು ಗಂಡ ಅಂತ ಸಂಸಾರದ ಜವಾಬ್ದಾರಿನ ನಿಭಾಯಿಸ್ತಾ ಹೊರಗೂ ಹೋಗಿ ದುಡಿಯೋ ಶಕ್ತಿ ಇದೆ ಅಂತ ತೋರಿಸೋ ಧೈರ್ಯವಂತೆ ಹೆಣ್ಣು.
ಈ ಭೂಮಿನ ಭೂಮಿ ತಾಯಿ ಅಂತಾರೆ ಹೊರತು ಭೂತಂದೆ ಅಂತ ಅನ್ನಲ್ಲ. ನೀರನ್ನ ಗಂಗೆ ಅಂತಾರೆ, ಅದು ಕೂಡ ಹೆಣ್ಣಿನ ಹೆಸರೇ. ಕನ್ನಡಾಂಬೆ, ಭಾರತ್ ಮಾತೆ, ಭುವನೇಶ್ವರಿ, ಕಾವೇರಿ, ಇದೆಲ್ಲ ಹೆಣ್ಣಿನ ಹೆಸರೇ ಅಲ್ವಾ? ಬಜರಂಗಿ, ಹಿಂದಿಯ ಬಜರಂಗಿ ಅಂದ್ರೆ ಯಾರು? ಹನುಮಂತ ಅಂದ್ರೆ ಆಂಜನೇಯ. ಹನುಮಂತನ ತಂದೆ ಯಾರು? ವಾಯುದೇವ. ಹೇಳು, ವಾಯುದೇವ. ವಾಯುದೇವ ಮನೆ, ಸೂರು. ಸೂರು ಅಂದ್ರೆ ಮನೆ. ಓಕೆನಾ? ಇವಾಗ ಮನೆ ಮತ್ತೆ ವಾಯು, ಅಯ್ಯಯ್ಯೋ ಪ್ರಾರ್ಥನೆ ಆಗ್ತಿಲ್ವಲ್ಲಪ್ಪ. ಅದ್ಬೇಡ ಅದ್ಬೇಡ, ಬದುಕೋಕೆ ವಾಯುದೇವ ಮುಖ್ಯ ಅಂದ್ರೆ ಬದುಕೋಕೆ ಗಾಳಿ ಮುಖ್ಯ. ಗಾಳಿ 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 ಮನೆ, ಮನೆ ಗಾಳಿ. ಹುಷಾರು, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಮೈಂಡ್ ಅಪ್ಸೆಟ್ ಆಯ್ತು ಅಂದ್ರೆ ಇವಾಗ ಯಾರು ಹಾಸ್ಪಿಟಲ್ ಬರೋ ಸೇರ್ಸ್ಕೊಂತ ಇಲ್ಲ. ಪ್ರೀತು ಹಂಗೆಲ್ಲ ಏನು ಆಗಲ್ಲ, ಸ್ವಲ್ಪ ಸುಮ್ನೆ ಇರೋ. ನೀನ್ 1 ನಿಮಿಷ ಸುಮ್ನೆ ಇರೋ, ನಾನು ಕಂಡು ಹಿಡಿತಾ ಇದ್ದೀನಿ. ಸೂರು ಅಂದ್ರೆ ಮನೆ. ಹಾ, ರಾಜ ಮನೆತನದವ್ರ ಮನೆಗೆ ಏನಂತಾರೆ? ಮಹಲ್ ಅಂದ್ರೆ ಉತ್ತರ ಗಾಳಿ ಮಹಲ್. ಗಾಳಿಗೆ ಹಿಂದಿಲ್ ಏನಂತಾರೆ? ಹವಾ. ಪ್ರೀತು ಕಂಡಿಡ್ಬಿಟ್ಟೆ ಕಣೋ. ಹವಾ ಮಹಲ್, ಹವಾ ಮಹಲ್. ಏ ಕಂಡಿಡ್ಬಿಟ್ಟೆ, ಹವಾ ಮಹಲ್. ಹವಾ ಮಹಲ್, ಅದ್ರ ಇನ್ನೊಂದ್ ಹೆಸರು ಪ್ರೇಮ್ ಮಹಲ್. ಧ್ರುವ ಪಾರ್ವತಿನ ಅಲ್ಲಿ ಕರ್ಕೊಂಡು ಹೋಗಿದಾನ? ಅಯ್ಯೋ, ಈ ಟೈಮ್ ಅಲ್ಲಿ ಇಬ್ರು ಸ್ವಿಚ್ ಆಫ್ ಮಾಡ್ಕೋಬೇಕಾಗಿತ್ತಾ? ಏನಪ್ಪ ಮಾಡೋದೀಗ? ನೀನ್ ನನ್ ಮೇಲೆ ಕೈ ಮಾಡಿದ್ರು ನಾನ್ ಬೇಜಾರ್ ಮಾಡ್ಕೊಡಲ್ಲ. ವಾವ್, ಎಷ್ಟ್ ಅದ್ಭುತವಾದ ಜೋಡಿ ಅಲ್ವಾ ಇವ್ರದು ಹರ್ಷ. ನಾನು ಇವ್ರು ಈ ರೇಂಜ್ ಗೆಲ್ಲ ಕಿತ್ತಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಮ್ ಕಡೆ ಒಂದ್ ಮಾತಿದೆ ಹರ್ಷ, ಈ ತರ ಮಾತುಗಳೆಲ್ಲ ನಿನಗೆ ಸೂಟ್ ಆಗಲ್ಲ, ಪ್ಲೀಸ್. ಈ ತರ ಮಾತು ಯಾರಿಗ ಸೂಟ್ ಆಗುತ್ತೆ ನನ್ ಚೆನ್ನಾಗ್ ಗೊತ್ತು ಮನ್ಸಿ, ಬಟ್ ಈ ಸಿಚುವೇಶನ್ಗೆ ಇದು ಸೂಟ್ ಆಗುತ್ತೆ, ಅದಕ್ಕೆ ಹೇಳ್ತಿರೋದು. ಕೇಳಿ, ಕಂಟಿನ್ಯೂ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ನೀವು ಕೇಳೇ ಇರ್ತೀರ, ಅದೇ ರೀತಿ ನಿಮ್ಮ ಜಗಳ ಕೂಡ ಹಾಗೆ ಮುಗಿಬೇಕು. ಈ ಕ್ಷಣಕ್ಕೆ ನಿಮ್ ಜೀವನದ ಜಗಳ ಇಲ್ಲಿಗೆ ಮುಗೀತು ಅನ್ಕೊಳ್ಳಿ. ಇನ್ನೇನೇ ಇದ್ರು ಒಬ್ರಿಗೊಬ್ರು ಪರ ವಹಿಸ್ಕೊಂಡು ಇನ್ನೊಬ್ರ ಹತ್ರ ಜಗಳ ಮಾಡೋದಷ್ಟೇ. ತಗೊಳ್ಳಿ, ಒಬ್ರಿಗೊಬ್ರು ತಿನ್ಸ್ತಾ ಕಾಂಪ್ರಮೈಸ್ ಆಗಿ. ಇನ್ಮೇಲಿಂದ ನಿಮ್ ಲೈಫ್ ಅಲ್ಲಿ ಬರೀ ಖುಷಿನೆ. ತಿನ್ಸಿ. ಸೊ ಮಿಸ್ಟರ್ ಆದಿತ್ಯ, ನೀವೊಂದು ಪ್ರಾಮಿಸ್ ಮಾಡಬೇಕು. ಹೇಳಿ. ಇವತ್ತು ನೀವು ನಿಮ್ ಹುಡುಗಿ ಹೊಡೆದಿದ್ರ, ಸೊ ಅವ್ರು ಏನೇ ಕೇಳಿದ್ರು ನೀವು ಆಗಲ್ಲ ಅನ್ಬಾರ್ದು. ಸರಿ ಸರಿ, ನಾವೇನು ಹೊಡ್ತೀವಿ, ಮತ್ತೆ ಮುಂದೊಂದ್ ದಿನ ಯಾವತ್ತರದ್ದು ಸಿಗೋಣ. ಈಗ ನಾವು ನಿಮ್ಗೆ ಯಾವ ರೀತಿ ಅಡ್ವೈಸ್ ಮಾಡಿದ್ವಲ್ಲ, ಅವತ್ತು ನೀವು ಬೇರೆ ಕಪಲ್ ಗೆ ಅಡ್ವೈಸ್ ಮಾಡ್ತಿರ್ತೀರಾ. ನಿಮ್ಮಿಬ್ರು ಮದ್ವೆ ಕರಿಯೋದಂತು ಮಿಸ್ ಆಗ್ಬಾರ್ದು. ಓಕೆನಾ? ಬಾಯ್ ಬೆನ್. ಬಾಯ್ ಪಾರ್ವತಿ.
ಪಾರ್ವತಿ, ಇವತ್ತು ಹರ್ಷವರ್ಧನ್ ಅವ್ರು ಹೇಳಿದ್ದಾರೆ ನೀನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಬಾರ್ದು ಅಂತ. ಕೇಳು, ನಿನ್ಗೇನು ಬೇಕು? ನಾನೇನು ಕೇಳಿದ್ರು ಕೊಡ್ತೀರಾ? ಹ್ಞೂ, ಮಾತು ತಪ್ಪಾರ್ದು. ಯಾಕೆ, ನಂಬಿಕೆ ಅಲ್ವಾ? ಖಂಡಿತವಾಗ್ಲೂ ನಂಬಿಕೆ ಇದೆ. ಮತ್ಯಾಕನ್ಮಾನ, ನಿನ್ಗೇನು ಬೇಕು ಅಂತ ಕೇಳು. ಬೇಕಾದ್ರೆ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಅಯ್ಯೋ, ಬಿಡ್ತು ಅನ್ನಿ ಯಜಮಾನ್ರ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತು. ಸದ್ಯಕ್ಕೆ ಇನ್ನೊಂದ್ಸಲ ನನ್ನ ಕೆನ್ನೆಗೆ ಹೊಡೀರಿ ಸಾಕು. ಏನ ಮತ್ತೆ ಹೊಡಿಬೇಕ? ನೀವು ಹೊಡೆದಿದ್ದ ಏಟ್ಗಿಂತ ನೀನ್ ನನ್ನೋಳು ಅನ್ನೋ ಅಧಿಕಾರ ಚಲಾಯಿಸಿದ್ರಲ್ಲ, ಅದು ನನಗಿಷ್ಟ ಆಯ್ತು. ಅದಕ್ಕೆ ಇನ್ನೊಂದ್ಸಲ ಹೊಡೀರಿ. ನಾನಿದನ್ನು ಒಪ್ಪಲ್ಲ ಪಾರ್ವತಿ. ನಮ್ಮ ಜೀವನ ಪೂರ್ತಿ ಜಗಳ ಆಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆಗ ಹೊಡೆದೆ ಅಷ್ಟೆ. ನಾನು ಅದಕ್ಕೆ ಎಷ್ಟು ನೊಂದ್ಕೊಂಡೆ ಗೊತ್ತಾ? ಅಂಥದ್ರಲ್ಲಿ ಮತ್ತೆ ಹೊಡಿ ಅಂತ ಇದೆಯಲ್ಲ, ಚಾನ್ಸೇ ಇಲ್ಲ. ಮಾತು ಕೊಟ್ಟಿದ್ರ ಯಜಮಾನ್ರೇ, ಮರಿಬೇಡಿ. ಸರಿ, ಅದ್ರ ಒಂದು ಕಂಡೀಷನ್. ಏನು? ಆಯ್ತು. ಅಯ್ಯೋ, ಇದೇನಿದು ಯಜಮಾನ್ರೆ, ಹೊಡಿರಿ ಅಂತಂದ್ರೆ ಸವರ್ತಾ ಇದ್ದೀರಲ್ಲ. ಇಂಥ ಕೋಮಲ್ವಾದ ಕೆನ್ನೆಗೆ ಹೇಗ್ ಹೊಡಿಯಕ್ ಮನ್ಸು ಬರುತ್ತೆ ಹೇಳು? ಈಗ ನಿಮಗೆ ಬೇಕಾ ಬೇಡವಾ? ಅದ್ ನನಗೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಮಾತ್ರ ನಿಮ್ ಕೆನ್ನೆಗೆ ಹೊಡೆಯಲ್ಲ. ಅಯ್ಯೋ ಅಯ್ಯೋ, ಒಂದೇ ಕೆನ್ನೆಗೆ ಹೊಡಿಬಾರ್ದು ಯಜಮಾನ್ರೆ. ಏನ್ ಹೇಳೋದ್ ನಿಮ್ಗೆ? ನಮ್ಮ ಯಜಮಾನ್ರು ಯಾವತ್ತು ಕೊಟ್ಟು ಮಾತ್ನ ತಪ್ಪಬಾರ್ದು. ಹಾಗೆ ನಾನು ಕೊಟ್ಟು ಮಾತ್ನ ತಪ್ಪಲ್ಲ. ಆದ್ಮೇಲೆ ಬಾಳೆಹಣ್ಣು ತಿನ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗಿರುತ್ತಪ್ಪ. ಊಟ ಮಾಡ್ತಿದ್ದಾಳೆ ಪ್ರೀತು ತಟ್ಟೆ ಇಲ್ಲ, ಅವಳ ಅವನ ತಟ್ಟೆಲಿ ಊಟ ಮಾಡಲ್ಲ. ನನ್ನ ತಟ್ಟೆ ಅಂತೂ ಮುಟ್ಟಕ್ ಚಾನ್ಸೇ ಇಲ್ಲ. ಅಂದ್ರೆ ಆದಿತ್ಯ ತಟ್ಟೆ ಎಲ್ಲ ಛತ್ರಿ ಮಾಡ್ತೀನಿ ರೇ ನಿನ್ಗೆ. ಗೆಳೆಯ, ನಿಮ್ನೆಲ್ಲ ಬಿಟ್ಟು ಬಂದ್ಮೇಲೆ ಸಖತ್ ಬೇಜಾರಾಗ್ತಿದ್ಯೋ, ಸಖತ್ ಮಿಸ್ ಮಾಡ್ಕೊಳ್ತಾ ಇದೀನಿ. ಆದಷ್ಟು ಬೇಗ ಮಾಡುವ. ಸರಿ ಸರಿ, ಓ ಹೋಗ್ಬೇಕಾ? ಪ್ರೀತು, ಪ್ರೀತು, ಅಯ್ಯೋ ನೀನ್ ನನ್ ಜೊತೆ ಬಾ, ನಾನ್ ನಿನ್ಗೇನು ತೋರಿಸ್ಬೇಕು. ಏನ್ ಚಿಕ್ಕಮ್ಮ, ಏನ್ ವಿಷಯ? ಅಯ್ಯೋ ಅದ್ ಹೇಳೋದಲ್ಲ, ನೀನೇ ನೋಡುವಂತೆ ಬಾ. ಆ ಪಾರ್ವತಿ ಎಂತೋಳು, ಏನ್ ಮಾಡ್ತಿದ್ದಾಳೆ ಅಂತ ನಿನ್ಗೆ ಗೊತ್ತಾಗುತ್ತೆ ಬಾ. ಚಿಕ್ಕಮ್ಮ, ಸುಮ್ನೆ ಪಾರ್ವತಿ ಎಂತವಳು ಅಂತ ಹೇಳಿದ್ರೆ ಏನ್ ಅನ್ಕೊಳ್ಳೋದು? ಏನ್ ವಿಷಯ ಅಂತ ಸರಿಯಾಗಿ ಹೇಳಿ. ಅವಳು ಆದಿತ್ಯ ಊಟ ಮಾಡಿ ಬಿಟ್ಟಿರೋ ಎಂಜಲ್ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾಳೆ ಕಣೋ. ಈಗ್ಲಾದ್ರೂ ಗೊತ್ತಾಯ್ತಾ ನಿನಗೆ ನಾನ್ ಯಾಕೆ ಯಾವಾಗ್ಲೂ ಅವಳ ವಿಷಯದಲ್ಲಿ ಅನುಮಾನ ಪಡ್ತೀನಿ ಅಂತ? ಇಲ್ಲ ಚಿಕ್ಕಮ್ಮ, ನೀವೇನೋ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಅಪಾರ್ಥ ಅಲ್ಲಪ್ಪ, ಅಪಾರ ಅರ್ಥ ಮಾಡ್ಕೊಂಡಿದೀನಿ. ನೀನೆ ನಿನ್ ಕಣ್ಣಾರ ನೋಡುವಂತೆ ಬಾ. ಬಾರೋ ಪ್ರೀತು, ಇಲ್ಲಿ ಬಾರೋ, ಇಲ್ಲಿ ಬಾ, ಇಲ್ಲಿ ಅಲ್ಲಿ ನೋಡು.
ಎಲ್ತಿಗಮ್ಮ ಪಾರ್ವತಿ? ಅಯ್ಯೋ, ಇಲ್ಲಿ ಇದ್ಲು ಕಣ, ಹಿಂಗ್ ಹೋಗಿ ಹಿಂಗ್ ಬರೋಷ್ಟಲ್ಲಿ ಮಾಯಾಗ ಹೋಗ್ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ನೀನ್ ಬಾಯಿಲ್ಲ ಬಾ. ನೀನ್ ಅಲ್ಲಿ ನೋಡ್ದೆ ಕಣೋ, ಅವಳ್ ತಿಂತ ಕೂತಿದ್ದು ನೋಡು. ನೀನ್ ಯಾವಾಗ್ಲೂ ಇಲ್ಲಿಗ್ ಬಂದೆ? ಅಯ್ಯೋ ನಿನ್ನ ಏನಾಯ್ತು ಚಿಕ್ಕಮ್ಮ? ಆದಿತ್ಯ, ಏನಾಯ್ತು ಗೊತ್ತೇನಪ್ಪ, ನೀನ್ ತಿಂದು ಬಿಟ್ಟು ಎಂಜಲ್ ತಟ್ಟೆಲಿ ಈ ಪಾರ್ವತಿ ತಿಂತಾ ಇದ್ಲು, ಅದನ್ ತೋರ್ಸೋಣ ಅಂತ ಪ್ರೀತುನ ಕರ್ಕೊಂಡು ಹೋದ್ನ, ಅಲ್ಲಿ ಮಾಯಾ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾಳೆ. ಏನಮ್ಮ ಸುಪ್ನಾತಿ, ಆದಿ ತಿಂದು ಬಿಟ್ಟು ಎಂಜಲ್ ತಟ್ಟೆಲಿ ತಿಂತಾ ಇದ್ದೆ ತಾನೆ, ನಿಜ ಹೇಳ್ಬೇಕು. ಪಾರ್ವತಿ ಯಾಕತ್ರ ತಿಂತಾರೆ ಮೇಡಮ್? ಅವಳು ತಿಂದಿಲ್ಲ ಅಂತ ನಿನಗೆ ಹೇಗಮ್ಮ ಗೊತ್ತು? ಹೇಗೆ ಅಂದ್ರೆ, 5 ನಿಮಿಷದಿಂದ ಅವ್ರು ನನ್ ಜೊತೆನೆ ಇದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಇನ್ನು ಊಟ ಮಾಡಿಲ್ಲ ಅಂದ್ರು, ಅದಕ್ಕೆ ನಾನು ಫಸ್ಟ್ ಹೋಗಿ ಊಟ ಮಾಡಿ ಅಂದೆ. ಅದಕ್ಕೆ ಪಾಪ ಇಲ್ಲಿ ಬಂದು ಊಟ ಬಡಿಸ್ಕೊತಾ ಇದಾರೆ. ಚಿಕ್ಕಮ್ಮ, ನಿಮ್ಗೆಲ್ಲ ಭ್ರಮೆ ಆಗಿರ್ಬೇಕು. ಹೌದಾ? ಮತ್ತೆ ಅವಾಗ್ಲಿಂದ ಪರ್ವತ ಇಲ್ಲೇ ಇದ್ರೆ ಅಂತ ಅನನ್ನೇ ಹೇಳ್ತಿದಾರಲ್ಲ, ನೀವು ಸುಮ್ನೆ ಎಲ್ಲರನ್ನೂ ಕರೆಸಿ ಶಾಕ್ ಕೊಟ್ರಿ. ಈ ವಿಷಯ ಏನಾದ್ರೂ ಮಮ್ಮಿ ಗೊತ್ತಾದ್ರೆ ಬೈಗಳ ಗ್ಯಾರಂಟಿ. ಅಯ್ಯೋ, ನಂಗೊಂಚೂರು ಕೆಲ್ಸ ಇದೆ, ಬರ್ತೀನಿ. ಪಾರ್ವತಿ, ನೀನ್ ನಿಜವಾಗ್ಲೂ ಹಾಗೆ ಮಾಡ್ತೀಯ? ಅವರಿಂದ ದಾಮಿನಿ ಮೇಡಮ್ ಹತ್ರ ಸಿಕ್ಕಾಕೊಳ್ಳೋದು ತಪ್ಪು. ಪಾರ್ವತಿ ಅವರೇ, ನೀವು ಊಟ ಮಾಡ್ತಿರೋದ್ನ ದಾಮಿನಿ ಅವ್ರು ನೋಡಿ ಪ್ರೀತಿ ಸರ್ ಹೇಳ್ತಾ ಇದಾರೆ, ಬೇಗ ಬನ್ನಿ ನೀವು. ಥ್ಯಾಂಕ್ಸ್ ಅನನ್ಯ. ಇಟ್ಸ್ ಓಕೆ ಸರ್. ಏನ್ ಚಿಕ್ಕಮ್ಮ, ಶತಾಬ್ದಿ ಎಕ್ಸ್ಪ್ರೆಸ್ ಓಡ್ತಾ ಇದ್ರಲ್ಲ, ಎಲ್ಲಿಗೆ? ಅಕ್ಕಂಡ್ರು. ಏನ್ ಸಮಾಚಾರ? ಸಮಾಚಾರ ಅಲ್ಲ ಕಣಪ್ಪ, ಸಕ್ಸಸ್ಫುಲ್ ಪತ್ತೆದಾರಿ ಕಥೆಯ ಅನಾವರಣ. ಯಾವಾಗ್ಲೂ ಸಾಕ್ಷಿ ಬೇಕು, ಸಾಕ್ಷಿ ಬೇಕು ಅಂತ ಕೇಳ್ತಿದ್ಯಲ್ಲ, ಅಂತದ್ದೊಂದ್ ಸಾಕ್ಷಿ ಇವತ್ ನನ್ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದೆ. ಈಗ ಅದನ್ನ ಅಕ್ಕನ್ ತೋರ್ಸಕ್ ಹೋಗ್ತಾ ಇದ್ದೀನಿ. ಅದೇನಂತ ನಂಗೂ ತೋರಿಸ್ ಚಿಕ್ಕಮ್ಮ. ಅಕ್ಕನ್ ರೂಮಿ ಬಾ, ಒಟ್ಟಿಗೆ ತೋರಿಸ್ತೀನಿ. ಅಲ್ಲ ಚಿಕ್ಕಮ್ಮ, ಅಂತ ಸೀಕ್ರೆಟ್ ಹೇರಿದೆ ಅಂತ? ಪಾರ್ವತಿಗೂ ಈ ಮನೆಗೂ ಋಣ ಮುಗಿಸು ಅಂತ ಸೀಕ್ರೆಟ್ ಈ ಮೊಬೈಲ್ ಅಲ್ಲಿ ಇದೆ. ಬನ್ನ, ಬಾಯ್ ಬಾಯ್. ಏನಪ್ಪ ಇದು, ಕುತ್ತಿಗೆ ಬರೋ ತರ ಇದೆ. ಚಿಕ್ಕಮ್ಮ 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 ಚಿಕ್ಕಮ್ಮ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಚಿಕ್ಕಮ್ಮ, ನನ್ಗೆ ಕ್ಯೂರಿಯಾಸಿಟಿ ತಡೆಯಕ್ ಆಗ್ತಾ ಇಲ್ಲ, ಅದೇನಂತ ನಂಗೂ ತೋರಿಸಿ. ಅಯ್ಯೋ ಇಲ್ಲಪ್ಪ, ನನ್ನ ಅಕ್ಕಂದೇ ಫಸ್ಟ್ ತೋರಿಸ್ಬೇಕು. ಅಲ್ಲ ಚಿಕ್ಕಮ್ಮ, ನಿಮ್ಗೆ ಏನೇ ಸಾಕ್ಷಿ ಸಿಕ್ಕರು ನನಗ್ ತೋರಿಸಿ ಅಂತ ಹೇಳಿದ್ರೆ ತಾನೆ ನಾನು ನಿಮ್ ಪಾಟಿನ ತಾನೆ? ಹೌದು, ಹೇಳ್ತೀನಿ ಪ್ರೀತು. ನಿಂಗೊಂದ್ ವಿಷಯ ಗೊತ್ತಾ? ಏನ್ ಚಿಕ್ಕಮ್ಮ? ನಮ್ ಆದಿತ್ಯನು ಆ ಕೆಲ್ಸದೊಳ್ನ ಪ್ರೀತಿ ಮಾಡ್ತಿದ್ದಾನೆ ಕಣು. ಅವರಿಬ್ರು ಕ್ಲೋಸ್ ಆಗಿರೋದನ್ನ ರೆಕಾರ್ಡ್ ಮಾಡಿದ್ದೀನಿ ಈ ಫೋನಲ್ಲಿ. ಈಗ್ಲೇ ಹೋಗಿ ಅಕ್ಕನಿಗೆ ತೋರಿಸಿ ಅವಳನ್ನ ಈ ಮನೆಯಿಂದ ಆಚೆ ಹಾಕಿಸ್ತೀನಿ. ತಗಲ ಹಾಕೊಂಡ್ಲು ಈ ದಾಮಿನಿ ಕೈಲಿ, ತಗಲ ಹಾಕೊಂಡ್ಲು. ಬ್ರೋ ಬ್ರೋ ಸಾರಿ ಬ್ರೋ, ದೊಡ್ಡ ಅವತರ ಆಗೋಗಿದೆ. ಯಾಕ್ರಿತು, ಏನಾಯ್ತು? ನೀವಿಬ್ರು ಈ ತರ ಕ್ಲೋಸ್ ಆಗಿರೋದನ್ನ ನಿಮ್ಗೆ ಗೊತ್ತಾಗ್ದಿರೋ ಹಾಗೆ ರೆಕಾರ್ಡ್ ಮಾಡಿ ಮಾಮಕ್ ತೋರ್ಸಕ್ ಹೋಗ್ತಾ ಇದಾರೆ. ಯಾಕ್ರಿತು? ಚಿಕ್ಕಮ್ಮ, ಏನಾದ್ರೂ ಅಮ್ಮಂಗ್ ಗೊತ್ತಾದ್ರೆ ಖಂಡಿತ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ.
ಏನ್ ಮಾಡೋದ್ ಯಜಮಾನ್ರ? ಅಂತದೇನು ಆಗಲ್ಲ ಪಾರ್ವತಿ, ನಾವಂತ ತಪ್ಪೇನು ಮಾಡಿಲ್ಲ. ಇಬ್ರು ಒಬ್ರನ್ನೊಬ್ರು ಮನ್ಸಾರೆ ಇಷ್ಟಪಟ್ಟಿದೀವಿ, ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ಇದನ್ನ ಅಮ್ಮನ ಮುಂದೆ ನಿಂತು ಧೈರ್ಯವಾಗಿ ಹೇಳೋಣ. ಅಮ್ಮ ಒಪ್ಪಲಿಲ್ಲ ಅಂದ್ರೆ ಮುಂದೆ ಅದೇನಾಗುತ್ತೋ ನೋಡೋಣ. ಬ್ರೋ, ಈ ವಿಷಯ ಮಾತಾಡೋದಕ್ಕಿಂತ ಮುಂಚೆ ಚಿಕ್ಕಮ್ಮ ವಿಡಿಯೋನ ಮೊಮ್ಮಗ್ ತೋರಿಸೋದನ್ನ ತಡಿಬೇಕು. ಏನ್ ಮಾಡೋದು? ನಮ್ಗೆ ಗೊತ್ತಾಗ್ತಿಲ್ಲ ಬ್ರೋ, ಏನ್ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡಿ, ನಾನು ಮಾಡ್ತೀನಿ. ಯಜಮಾನ್ರ, ನನ್ಗೆ ಯಾಕೋ ತುಂಬಾ ಭಯ ಆಗ್ತದ. ಒಂದ್ ವೇಳೆ ಅಮ್ಮ ನಮ್ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ನೀವ್ ನನ್ ಕೈ ಬಿಡಲ್ಲ ತಾನೆ? ಇಲ್ಲ ಬಾರು, ಯಾರೇ ನಮ್ ಪ್ರೀತಿ ಕಟ್ಟ ಬಂದ್ರು ನಾನೇನ್ ಕೈ ಬಿಡಲ್ಲ. ಯಾವತ್ತೋ ಗೊತ್ತಾಗ್ಬೇಕಾಗಿರೋ ವಿಷಯ ಇವತ್ತೇ ಗೊತ್ತಾಗ್ತಿದೆ ಅನ್ಕೋಣ. ಏನೇ ಬಂದ್ರು ನಿನ್ ಜೊತೆ ನಾನಿರ್ತೀನಿ. ಬಾ. ಚಿಕ್ಕಮ್ಮ ಮಾಮಗ್ ತೋರ್ಸಿದ್ರ? ಓ, ತೋರ್ಸದಪ್ಪ. ಏನಂದ್ರು? ನನ್ನ ಮಗನ ಬುಟ್ಟಿಗೆ ಹಾಕೊಂಡಿರೋ ಪಾರ್ವತಿಗೆ ನೀನೇ ಸರಿಯಾಗಿರೋ ಶಿಕ್ಷೆನ ಕೊಡು ದಾಮಿನಿ ಅಂದ್ರು. ಹೌದಾ? ಹಂಗ್ ಹೇಳ್ತಾರೆ ಅಂತ ರೂಮ್ ಗೋದೆ, ಅಕ್ಕ ರೂಮ್ ಅಲ್ಲೇ ಇಲ್ಲ. ಹಾ, ಗೊತ್ತಾಯ್ತು. ಏನು? ಅಕ್ಕ ಎಲ್ಲಿ ಇದಾರೆ ಅಂತ ಗೊತ್ತಾಯ್ತು. ಈಗ ಟೈಮ್ ಎಷ್ಟು ಹೇಳು? 8:30. ಅಕ್ಕ ಈಗ ಧ್ಯಾನದಲ್ಲಿರ್ತಾರೆ. ಅಲ್ಲಿಗೆ ಹೋಗಿ ಈ ವಿಡಿಯೋನ ತೋರಿಸಿ ಅವಳನ್ನು ಇವತ್ತು ಮನೆಯಿಂದ ಆಚೆ ಹಾಕ್ಸ್ಬಿಡ್ತೀನಿ. ಚಿಕ್ಕಮ್ಮ ಬೇಡ, ಚಿಕ್ಕಮ್ಮ ಧ್ಯಾನ ಮಾಡ್ಬೇಕಾದ್ರೆ ಹೋದ್ರೆ ಮಾಮ್ ಬೈತಾರೆ. ಅವ್ರು ಬೈದ್ರು ಹೋಗಿದ್ರು ಪರವಾಗಿಲ್ಲ, ನಾನಂತೂ ಹೋಗಿ ವಿಡಿಯೋ ತೋರಿಸಿ ತೋರಿಸ್ತೀನಿ.